ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೆ ಎ ನೀಲು ಕುಕಿಂಗ್. ಇವತ್ತಿನ ವೀಡಿಯೋಲಿ ನಾನು ನಿಮಗೆ ಕರ್ನಾಟಕ ಫೇಮಸ್ ರೆಸಿಪಿ ಬಸ್ಸಾರು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಾಡೋದು ತುಂಬಾ ಈಸಿ, ಹಾಗೆ ತುಂಬಾ ರುಚಿಯಾಗಿರುತ್ತೆ. ಮುದ್ದೆಕ್ಕೆ ಆಗಲಿ, ಅನ್ನಕ್ಕಾಗಲಿ, ನಾನು ಇವತ್ತು ಸೊಪ್ಪು ಹಾಗೆ ಬೇಳೆ ಹಾಕಿಬಿಟ್ಟು ಬಸ್ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ಬಸ್ಸಾರು ಮಾಡ್ಕೊಳೋದಕ್ಕೆ ನಾನಿಲ್ಲಿ ಬರೀ ತೊಗರಿ ಬೇಳೆನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಅವರೆ ಬೇಳೆ ಸ್ವಲ್ಪ ಹಾಕ್ಕೋಬೋದು, ಹಾಗೆ ಹೆಸರು ಕಾಳು ಕೂಡ ಹಾಕ್ಕೋಬೋದು. ಈಗ ಈ ತೊಗರಿ ಬೇಳೆನ ಚೆನ್ನಾಗಿ ಒಂದೆರಡು ಸಲ ವಾಶ್ ಮಾಡಿಬಿಡಿ. ವಾಶ್ ಮಾಡಿದಾದಮೇಲೆ ಇದಕ್ಕೆ ಬೇರೆ ನೀರನ್ನ ಹಾಕಿಬಿಟ್ಟು ಇದನ್ನ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಬಿಡೋಣ. ಇದನ್ನ ಒಂದು ಕಡೆ ಸ್ಟವ್ ಮೇಲೆ ಇಕ್ಬಿಡಿ. ಇಷ್ಟು ಬೇಯೋಷ್ಟರಲ್ಲಿ ನಾವು ಸೊಪ್ಪು ಕೂಡ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಕಟ್ಟಷ್ಟು ದಂಟು ಸೊಪ್ಪನ್ನ ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಅದ್ರ ಜೊತೆಗೇ ಸ್ವಲ್ಪ ನುಗ್ಗೆ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಬೇಳೆ ಅನ್ನೋದು ನೋಡಿ, ಈ ರೀತಿ ಬೇಯಬೇಕು ನಮಗೆ. ಈ ಥರ ಬೇಯಬೇಕು. ಒಂದು ಮುಕ್ಕಾಲು ಭಾಗ ಬೆಂದರೆ ಸಾಕು, ಇನ್ನೊಂದು ಕಾಲು ಭಾಗ ಬಂದುಬಿಟ್ಟು ಸೊಪ್ಪು ಹಾಕಿದ್ಮೇಲೆ ನಾವು ಇದನ್ನ ಬೇಯಿಸ್ಕೋಬೇಕು. ಫಸ್ಟೇ ತುಂಬ ನುಣ್ಣದಾಗಿ ಬೇಯಿಸ್ಕೊಳಕ್ಕೆ ಒದಕ್ಕೆ ಹೋಗಬೇಡಿ. ಸೊ ಇದರಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆದಷ್ಟು ತೊಗರಿ ಬೇಳೆನ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇದನ್ನ ನಾವು ಮಸಾಲ ರುಬ್ಕೊಳ್ಳೋ ಟೈಮಲ್ಲಿ ಬೇಕಾಗತ್ತೆ. ಈಗ ಇದೇ ಪಾತ್ರೆಗೇ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇದಕ್ಕೆ ಹಾಕ್ಕೊಳ್ಳಿ. ನಾನು ಎರಡು ಸೊಪ್ಪು ಕೂಡ ಮಿಕ್ಸ್ ಮಾಡಿದ್ದೀನಿ. ಈ ಥರ ಸೊಪ್ಪೆಲ್ಲನೂ ಹಾಕ್ಕೊಂಡಿದ್ದಾದಮೇಲೆ ಸೊಪ್ಪು ಕೂಡ ಚೆನ್ನಾಗಿ ಬೇಯೋ ಗಂಟ ನಾವು ಇದನ್ನ ಹಾಗೆ ಬೇಯಿಸ್ಕೋಬೇಕು. ಈ ಸೊಪ್ಪು ಹಾಗೆ ಬೇಳೆ ಎರಡೂ ಕೂಡ ನಮಗೆ ಜಾಸ್ತಿ ಬೇಯಬಾರ್ದು, ಸ್ವಲ್ಪ ಮೀಡಿಯಮಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಬೇಯಿಸ್ಕೋಬೇಕು. ಬೇಳೆ ಅನ್ನೋದು ಹಾಗಾಗೆ ಇರಬೇಕು, ನುಣ್ಣದಾಗ ಆಗಿಬಿಟ್ರೆ ಪಲ್ಯ ಅನ್ನೋದು ಚೆನ್ನಾಗಿರೋದಿಲ್ಲ. ಈ ಥರ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ಇದನ್ನ ಈಗ ನಾವು ನೀರನ್ನ ಸಪ್ರೇಟ್ ಮಾಡ್ಕೋಬೇಕು, ಹಾಗೆ ಸೊಪ್ಪು ಕೂಡ ಸಪ್ರೇಟ್ ಮಾಡಬೇಕು. ಅದಕ್ಕೋಸ್ಕರ ಈ ಥರ ಹೋಲ್ಸಿರುವಂಥ ಪಾತ್ರೆಯಲ್ಲಿ ನೀರೆಲ್ಲನೂ ಬಗಸ್ಕೊಂಬಿಡಿ. ಹೀಗೆ ಸೊಪ್ಪನ್ನ ಹಾಗೆ ಆರೋದಕ್ಕೆ ಬಿಟ್ಬಿಡಿ. ನಾವು ಸಾರಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮಸಾಲಗೋಸ್ಕರ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆದಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕ್ಕೊಳ್ಳಿ. ಜೊತೆಗೇ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಹೀಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದರಲ್ಲಿ ಒಂದು ಟೇಬಲ್ ಸ್ಪೂನ್ ಆದಷ್ಟು ಜೀರಿಗೆ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆದಷ್ಟು ಕಾಲು ಮೆಣಸು ಹಾಕ್ಕೊಳ್ಳಿ. ಇವೆರಡು ಬಸ್ಸಾರಿಗೆ ಮೇಯ್ನ್ ಇಂಪಾರ್ಟೆಂಟ್, ಇವನ್ನ ಮಿಸ್ ಮಾಡಬಾರ್ದು. ಹೀಗೆ ಇದರಲ್ಲೇ ನಿಮಗೆ ಸ್ವಲ್ಪ ಸ್ಪೈಸಿನೆಸ್ ಜಾಸ್ತಿ ಬೇಕು ಅಂದರೆ ಒಂದೆರಡು ಮೂರು ಒಣ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳಿ. ಜೊತೆಗೇ ಒಂದು ಟೊಮೆಟೋನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹೀಗೆ ಟೊಮೆಟೋನ ಪೂರ್ತಿ ಸಾಫ್ಟ್ ಆಗೋ ಗಂಟ ಹೀಗೆ ಫ್ರೈ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಬೆಂದಾದಮೇಲೆ ಇದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಇದು ಪೂರ್ತಿ ತಣ್ಣಗಾದಮೇಲೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಅರ್ಧ ಕಪ್ ಆದಷ್ಟು ಕೊಬ್ಬರಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಇದರಲ್ಲೇ ಈ ಟೊಮೆಟೊ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಕೂಡ ಹಾಕ್ಕೋಬೇಕು. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಜೊತೆಗೇ ನಿಮಗೆ ಹುಣಸೆಹಣ್ಣು ಎಷ್ಟು ಬೇಕಾಗತ್ತೋ ಅಷ್ಟನ್ನ ಹಾಕ್ಕೊಳ್ಳಿ. ಬಸ್ಸಾರಿಗೆ ಹುಣಸೆಹಣ್ಣು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಇದಕ್ಕೇ ಒಂದೂವರೆ ಟೇಬಲ್ ಸ್ಪೂನ್ ಆದಷ್ಟು ಸಾಂಬಾರು ಪೌಡರ್ ಹಾಕಿ, ಹೀಗೆ ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ನೀರು ಅವಶ್ಯಕತೆ ಇರುತ್ತೋ ಅಷ್ಟು ನೀರನ್ನ ಹಾಕ್ಕೊಂಡು ನಾವು ಇದನ್ನ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಒಂದ್ಸಲ ರುಬ್ಕೊಂಡಿದ್ದಾದಮೇಲೆ ಇದರಲ್ಲಿ ನಾವು ಬೇಳೆನ ತೆಗೆದು ಇಟ್ಕೊಂಡಿದ್ವಲ್ಲ ಆ ಬೇಳೆನ ಹಾಕ್ಕೊಳ್ಳಿ. ಫಸ್ಟ್ ಆದರೂ ಹಾಕ್ಕೊಂಡು ರುಬ್ಕೋಬೋದು ಅಥವಾ ಈಗಾದರೂ ರುಬ್ಕೋಬೋದು. ಹೀಗೆ ಬೇಳೆ ಕೂಡ ಹಾಕ್ಕೊಂಡು ಈ ರೀತಿ ನುಣ್ಣದಾಗಿ ಪೇಸ್ಟ್ ಥರ ಮಾಡ್ಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡು ಎತ್ತಿಟ್ಕೊಳ್ಳಿ. ಹೀಗೆ ಈ ಮಸಾಲಾನ ನಾವು ಈ ನೀರನ್ನ ಬಗ್ಸಿಟ್ಕೊಂಡಿದ್ವಲ್ಲ ಸೊಪ್ಪು ಹಾಗೆ ಬೇಳೆದು ಆ ನೀರಲ್ಲಿ ಈ ಮಸಾಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬಿಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ಟವ್ ಮೇಲೆ ಇಕ್ಬಿಟ್ಟಿದ್ನ ಒಂದು ಕುದಿ ಬರೋವರೆಗೂ ಹಾಗೆ ಇದನ್ನ ನಾವು ಬೇಯಿಸ್ಕೋಬೇಕು. ಇದು ಬೇಗನೆ ಉಪ್ಪು ಬಂದ್ಬಿಡುತ್ತೆ, ಹಾಗಾಗಿ ಅಲ್ಲೇ ಇದ್ದು ಇದನ್ನ ಕುದಿಸ್ಕೊಳ್ಳಿ. ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ, ಉಪ್ಪು ಏನಾದರೂ ಸಾಕಾಗಿಲ್ಲ ಅಂದರೆ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಒಂದು ಕಡೆ ನೋಡಿ ಈ ರೀತಿ ಕುದಿಯೋಕೆ ಬಿಟ್ಬಿಡ್ಬೇಕು. ಈ ಥರ ಚೆನ್ನಾಗಿ ಕುದೀತಾ ಇದ್ದಂಗೆ ನಾವು ಇದಕ್ಕೆ ಒಗ್ಗರಣೆ ಹಾಕಬೇಕು, ಆಗಲೇ ಚೆನ್ನಾಗಿರುತ್ತೆ ಟೇಸ್ಟ್. ಇದನ್ನ ಒಂದು ಕಡೆ ಹಾಗೆ ಕುದಿಯೋಕೆ ಬಿಟ್ಬಿಡಿ. ಇನ್ನೊಂದು ಕಡೆ ಸ್ಟವ್ ಮೇಲೆ ಬಾಣಲಿ ಇಕ್ಕೊಂಡು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಅರ್ಧ ಟೀಸ್ಪೂನ್ ಆದಷ್ಟು ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈರುಳ್ಳಿ ಆಪ್ಷನಲ್ ಇದು, ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಈ ಥರ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದರಲ್ಲಿ ಈ ಸಾರು ಕುದೀತಾ ಇರುತ್ತಲ್ವ, ಆ ಸಾರನ್ನ ಒಂದೆರಡು ಸೌಟಷ್ಟು ಹಾಕ್ಕೊಳ್ಳಿ. ಆಮೇಲೆ ಇದರಲ್ಲಿ ಸಾರು ಫುಲ್ಲು ಅಟ್ಬಿಡಬೇಕು. ಸೊ ನಿಧಾನವಾಗಿ ಅಟ್ಕೊಳ್ಳಿ. ಈ ಥರ ಸಾರೆಲ್ಲನೂ ಅಟ್ಟಿದ್ದಾದ್ಮೇಲೆ ಇದನ್ನ ಇನ್ನೊಂದು ಕುದಿ ಬರೋದಕ್ಕೆ ಹಾಗೆ ಬಿಟ್ಬಿಡೋಣ. ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಟೇಸ್ಟಿಯಾಗಿ ಬಸ್ಸಾರು ಅನ್ನೋದು ರೆಡಿ ಆಗಿಬಿಡತ್ತೆ. ಸಾರು ಅನ್ನೋದು ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಮುದ್ದೆಗಾಗಲಿ ಅನ್ನಕ್ಕಾಗಲಿ ಸರಿ ಹೋಗುತ್ತೆ. ಸೊ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ಅಷ್ಟೇ ಟೇಸ್ಟಿ ಟೇಸ್ಟಿ ಬಸ್ಸಾರು ಅನ್ನೋದು ರೆಡಿ ಆಗೋಯ್ತು. ಈಗ ನಾವು ಪಲ್ಯನ ಮಾಡ್ಕೊಳ್ಳೋಣ. ಈ ಸಾರು ಮಾಡೋಷ್ಟರಲ್ಲಿ ಸೊಪ್ಪು ಕೂಡ ಚೆನ್ನಾಗಿ ತಣ್ಣಗಾಗಿರುತ್ತೆ. ಹೀಗೆ ಇದನ್ನ ಇದರಲ್ಲಿ ನಾವು ನೀರೆಲ್ಲನೂ ಹಿಂಡ್ಕೊಂಬಿಡಬೇಕು. ಆಗಲೇ ಪಲ್ಯ ಅನ್ನೋದು ಚೆನ್ನಾಗಿರುತ್ತೆ, ಬಸ್ಸಾರು ಪಲ್ಯ ಅನ್ನೋದು. ಈಗ ಈ ಒಂದು
ಬೊಟ್ಲಲ್ಲಿ ಈ ರೀತಿ ಸೊಪ್ಪನ್ನ ತಗೊಂಡಿರ್ತಿ, ಜೋರಾಗಿ ಪ್ರೆಸ್ ಮಾಡ್ತಾ ನೀರೆಲ್ಲಾನು ಹಿಂಡ್ಕೊಂಡ್ಬಿಡ್ಬೇಕು. ಸೊ ಈ ರೀತಿ ಎಲ್ಲ ಸೊಪ್ಪನ್ನ ನೀಟಾಗಿ ಹಿಂಡ್ಕೊಂಡಿದ್ದಾದ್ಮೇಲೆ ಈಗ ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸೊ ನೋಡಿ ಎಷ್ಟು ಉದುರುದ್ರಾಗಿದೆ, ಈ ಥರ ಇರಬೇಕು. ನೀರನ್ನೋದಿದ್ರೆ ನಮಗೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟೋದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಆದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ 1/2 ಟೀಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಒಂದು 5-6 ಬೆಳ್ಳುಳ್ಳಿನ ಚಚ್ಕೊಂಡು ಹಾಕ್ಕೋಬೇಕು. ಒಂದು 5-6 ಒಣ ಮೆಣಸಿನಕಾಯಿನ ಮುಟ್ಬಿಟ್ಟು ಹಾಕಿ ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಂಡಿದ್ದಾದಮೇಲೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡ್ಕೊಂಡಿದ್ದ ನಂತರ ಇದರಲ್ಲಿ ನಾವು ಸೊಪ್ಪನ್ನ ಹಿಂಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಸೊಪ್ಪೆಲ್ಲನೂ ಹಾಕ್ಕೊಂಡ್ಬಿಡ್ಬೇಕು. ಸೊಪ್ಪೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದನ್ನ ಒಂದು 2-3 ನಿಮಿಷವರೆಗೂ ಇದನ್ನ ಹಾಗೆ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಒಂದು 2-3 ನಿಮಿಷ ಆದಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ಹಸಿ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ ಅಷ್ಟೇ. ಸೊ ಬಸ್ಸಾರ್ ರೆಸಿಪಿ ರೆಡಿ ಆಗೋಯ್ತು. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇದೇ ಥರ ಮತ್ತಷ್ಟು ರೆಸಿಪೀಸ್ಗಾಗಿ KNEELU ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಟ್ಯಾಪ್ ಮಾಡಿ, ಆಲ್ ಅಂತ ಟ್ಯಾಪ್ನ ನೋಟಿಫಿಕೇಷನ್ ಬಟನ್ನ ಆನ್ ಮಾಡಿ. ಥ್ಯಾಂಕ್ ಯು.